ವರುಷಗಳ ಕಾಲ ಜನತೆಯಲ್ಲಿ ಭೀತಿ ಮೂಡಿಸಿದ ಕೊರೋನಾ ಎಂಬ ಮಹಾಮಾರಿಗೆ ಕೊನೆಗೂ ಲಸಿಕೆ ಲಭ್ಯವಾಗಿತ್ತು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅತ್ತ ದೆಹಲಿಯಲ್ಲಿ ಮೋದಿ ಲಸಿಕೆ ವಿತರಣೆಗೆ ಚಾಲನೆಯನ್ನ ನೀಡುತ್ತಾ ಇದ್ದಂತೆ ಇತ್ತ ಕುಡ್ಲಾ ನಗರಿಯಲ್ಲೂ ಲಸಿಕೆ ನೀಡಲು ಶುರುವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ದೇಶದಾದ್ಯಂತ ಇಂದು ಕೊರೋನಾ ಲಸಿಕೆ ನೀಡಲು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 6 ಕೇಂದ್ರಗಳಲ್ಲಿ ಕೋವಿಡ್ ನಿಯಂತ್ರಣ ಲಸಿಕೆ ನೀಡುವ ಕಾರ್ಯಕ್ರಮ ಶುರುವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಲಸಿಕೆ ವಿತರಣೆಗೆ ಚಾಲನೆಯನ್ನ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಉಪಸ್ಥಿತರಿದ್ದರು. इन्नु दक्षिण कन्नड जिल्लेगे 24,000 डोस कोरोना लसिके वितरणेयागिद्दु जिल्लेय 6 केंद्रगळल्ली आरोग्य कार्यकर्तरिगे लसिकेयन्न नीडलागिदे. जिल्लेयल्ली ओट्टु 52,381 गुरुतिसलाद फलानुभविगळिगे लसिकेयन्न वितरिसलागिदे. दक्षिण कन्नड जिल्ला वेल्लॉक आस्पत्रे मंगळूरु आयुष विभाग नगर प्राथमिक आरोग्य केंद्र सुरत्कल तालूकु आस्पत्रे बंटवाळ तालूकु आस्पत्रे बेळ्तंगडी तालूकु सार्वजनिक आस्पत्रे पुत्तूरु तालूकु आस्पत्रे सुळ्ळ्यदल्लि लसिकेयन्न वितरिसलायितु. ओंदु लसिका शिबिरदल्लि ओंदु दिनक्के 100 मंदि फलानुभविगळिगे मात्र लसिकेयन्न वितरिसलागिद्दु लसिका शिबिरवु बेळग्गे 9 गंटेयिंद संजे 5 गंटेयवरेगे नडेदिदे. एने समस्ये इल्ल ननगे ईग कोट्टिद्दारे ननगे एनु नोवु कूड आगिल्ल मत्ते यावुदे रीतिय तले तिरुगुवंतद्दु एनु समस्ये इल्ल यारु कूड एदरबेकु अंत इल्ल धैर्यवागि कोविड वैक्सीन मुंदे बंदु तगोळ्ळि अंद्रे आरोग्यवागिरबेकाद्रे कोविड वैक्सीन नीवु नीवागे बंदु तगोळ्ळि याकंद्रे नन्न पर्सनल एक्सपीरियंस एनु यावुदे समस्ये इल्ल ईग इल्लि फस्ट् नाने तगोंडव ननगे यावुदे समस्ये आगिल्ल ईग चुच्चुवाग केलवोंदु इंजेक्षन् तगोळ्ळि चुच्चुवागलू नोवागुत्ते अदु कूड नोविल्ल मत्ते चुच्चिदाद नंतर ओंदु अर्ध गंटे वेट् माडिदे आगलू ननगे यावुदे व्यत्यास गोत्तागिल्ल. कोरोना वैक्सीनेशन आद बळिक 30 निमिषगळ काल प्रतियोर्व फलानुभवियु विश्रांति पडेदुकोळ्ळबेकु. आरोग्य कार्यकर्तर निगावणेयल्लि कड्डायवागि विश्रांतियन्न पडेदुकोळ्ळबेकु. लसिकेय बळिक ओंदु वेळे अड्ड परिणाम काणिसिकोंडल्लि वैद्यकीय तंडद मूलक चिकित्सेगे एल्ला रीतिय व्यवस्थेयन्न माडलागिरुत्ते. ओट्टु 89 सरकारी हागू 17 खासगि संस्थेगळन्न लसिके नीडलु गुरुतिसलागिदे. इन्नु पुत्तूरिगू 1500 ಕೋವಿಶೀಲ್ಡ್ ಲಸಿಕೆ ಆಗಮಿಸಿದ್ದು 3254 ಮೆಡಿಕಲ್ ಸಿಬ್ಬಂದಿಗಳು ಲಸಿಕೆಗಾಗಿ ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಲಸಿಕೆ ಪಡೆದುಕೊಂಡವರ ಪ್ರತಿಕ್ರಿಯೆಯು ಉತ್ತಮವಾಗಿದೆ. ಇವಾಗ ಒಂದು ಹಾಫ್ ಆನ್ ಅವರ್ ಮುಂಚೆ 12 ಗಂಟೆಗೆ ತಗೊಂಡಿದ್ದೆ. 12 ಗಂಟೆಗೆ ತಗೊಂಡಾದ ಮೇಲೆ ನನಗೆ ಸ್ವಲ್ಪ ಅಲ್ಲಿ ಅರ್ಧ ಗಂಟೆ ಇರ್ಲಿ ಕೇಳಿದ್ರು ಏನಾದ್ರು ಪ್ರಾಬ್ಲಮ್ ಆಗ್ತದೆ ಅಂತ. ಏನು ಪ್ರಾಬ್ಲಮ್ ಆಗಲಿಲ್ಲ ಇಲ್ಲಿ ತನಕ. ಮತ್ತೆ ಮೊದಲೇ ಹೇಳಿದ್ರು ಎಲ್ಲ ಸುರಕ್ಷಿತವಾಗಿದೆ, ಹಾಗಾಗಿ ನಮಗೇನು ಪ್ರಾಬ್ಲಮ್ ಏನೂ ಆಗಲಿಲ್ಲ. ತಗೊಳ್ಳುವಾಗ ಹೆದರಿಕೆ ಆಯ್ತಾ ಏನಾದ್ರು? ಫಸ್ಟಿಗೆ ಹೆದರಿಕೆ ಅಂತ ಫಸ್ಟಿಗೆ ಇತ್ತು ನನ್ನ ತುಂಬ ಬರ್ತಿತ್ತಲ್ಲ ಏನಾದ್ರು ಪ್ರಾಬ್ಲಮ್ ಬರ್ಬೋದು ಸೈಡ್ ಎಫೆಕ್ಟ್ ಆಗ್ಬೋದು ಅಂತ. ಆದರೆ ಇಲ್ಲಿ ಹೇಳಿದರು ಹಾಗೇನಾಗಲ್ಲ, ಎಲ್ಲ ಇದೆ ಟೆಸ್ಟಿಂಗ್ ಎಲ್ಲ ಆಗಿಯೇ ಬಂದಿರೋದು, ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ತಗೊಂಡಿರೋದು, ಏನು ಪ್ರಾಬ್ಲಮ್ ಆಗಲಿಲ್ಲ. ಇನ್ನು ಉಡುಪಿಯ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ ಚಾಲನೆಯನ್ನ ನೀಡಿದರು. ಒಟ್ಟಿನಲ್ಲಿ ದೇಶದಾದ್ಯಂತ ನಡೆದ ಕೊರೋನಾ ಲಸಿಕೆ ನೀಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನ್ಯೂಸ್ ಬ್ಯೂರೋ ನಮಕುಳ 24x7 ಮಂಗಳೂರು.